ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿ ಟಿಕೆಟ್ ಕೋಲಾಹಲ ಮುಟ್ಟಾಗಿದೆ. ರಾಮದಾಸ್ಗೆ ಕೃಷ್ಣರಾಜ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿದೆ. ಸಿಡ್ದೆದ್ದಿದ್ದಾರೆ ಬಿಜೆಪಿ ಹೈಕಮಾಂಡ್ ವಿರುದ್ಧವೇ ರಾಮದಾಸ್ ಅವರು ಮೋದಿಯ ಆಪ್ತ ಅಂತ ಹೇಳಲಾಗ್ತಾ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ರಾಮದಾಸ್ ಅವ್ರಿಗೆ ಟಿಕೆಟ್ ಬಹುತೇಕ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಕೊನೆಗೂ ಮೂರನೇ ಪಟ್ಟಿಯಲ್ಲಿ ರಾಮದಾಸ್ ಅವರ ಹೆಸರು ಇಲ್ಲ. ಬಿಜೆಪಿ ಹೈಕಮಾಂಡ್ ವಿರುದ್ಧ ಸಿಡ್ದೆದ್ದಿದ್ದಾರೆ ರಾಮದಾಸ್. ಟಿಕೆಟ್ ವಂಚಿತ ಹಾಲಿ ಶಾಸಕ ರಾಮದಾಸ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಅಂತಿಮ ನಿರ್ಧಾರವನ್ನು ರಾಮದಾಸ್ ಅವರು ತೆಗೆದುಕೊಳ್ಳಲಿದ್ದಾರೆ. ತಮ್ಮ ಬೆಂಬಲಿಗರೊಂದಿಗೆ ಚರ್ಚಿಸಿ ಆ ನಂತರ ಮುಂದಿನ ನಿರ್ಧಾರ. ಹಿಂದೆ ರಾಜೀನಾಮೆ ನೀಡ್ತಾರ ಹಾಗಾದ್ರೆ ಶಾಸಕ ರಾಮದಾಸ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿಯ ಮೂರನೇ ಪಟ್ಟಿ ಬಿಡುಗಡೆ ಆಯಿತು. ಇದರಲ್ಲಿ ರಾಮದಾಸ್ ಅವರ ಹೆಸರು ಇಲ್ಲ. ಈಗ ಬಿಜೆಪಿ ಹೈಕಮಾಂಡ್ ವಿರುದ್ಧ ಸಿಡಿದಿದ್ದಾರೆ. ಎಲ್ಲ ಒಂದ್ ಕಡೆ ರಾಮದಾಸ್ ಅವರು ಮೋದಿಗೆ ಆಪ್ತರ ಅನ್ನೋ ಪ್ರಶ್ನೆ ಇತ್ತು. ಮೋದಿ ಬಂದ ಸಂದರ್ಭದಲ್ಲಿ ಆಪ್ತತೆ ಕಾಣಿಸ್ಕೊಂಡಿದ್ರು. ಬಟ್ ಎಲ್ಲ ಒಂದ್ ಕಡೆ ಈಗ ರಾಮದಾಸ್ ಅವರ ಹೆಸರು ಮೂರನೇ ಪಟ್ಟಿಯಲ್ಲೂ ಇಲ್ಲ ಅಂದಾಗ ರಾಮದಾಸ್ ಅವರೀಗ ಹೈಕಮಾಂಡ್ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ. ತಮ್ಮ ಬೆಂಬಲಿಗರೊಂದಿಗೆ ಅಂತಿಮ ನಿರ್ಧಾರವನ್ನು ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ರಾಮದಾಸ್ ಅಸಮಾಧಾನ ಹಿನ್ನೆಲೆ ರಾಮದಾಸ್ ನಿವಾಸಕ್ಕೆ ಸಂಸದ ಪ್ರತಾಪ್ ಸಿಂಹ ಭೇಟಿ. ಕೃಷ್ಣರಾಜ ಕ್ಷೇತ್ರದಿಂದ ಟಿಕೆಟ್ ಕೈತಪ್ಪಿದ್ದಕ್ಕೆ ರಾಮದಾಸ್ ಬೇಸರ ವ್ಯಕ್ತಪಡಿಸಿದ್ರು. ಅಭ್ಯರ್ಥಿ ಶ್ರೀವತ್ಸ ಜೊತೆಗೆ ಭೇಟಿಯನ್ನ ನೀಡಿದ್ರು ಪ್ರತಾಪ್ ಸಿಂಹ ಅವರೀಗ ರಾಮದಾಸ್ ಅವರ ನಿವಾಸಕ್ಕೂ ಕೂಡ ಭೇಟಿ. ಪ್ರತಾಪ್ ಸಿಂಹ ಜೊತೆ ಮಾತನಾಡದೆ ಕಳುಹಿಸಿದ ರಾಮದಾಸ್ ಮನೆ ಬಾಗಿಲಿಗೆ ಬಂದು ವಾಪಸ್ ತೆರಳಿದ್ದಾರೆ ನಾಯಕರು. ಪ್ರತಾಪ್ ಸಿಂಹನವರು ಖುದ್ದಾಗಿ ಬಂದು ಮಾತುಕತೆ ನಡೆಸೋಕೆ ಬಂದರೂ ಕೂಡ ರಾಮದಾಸ್ ಅವರು ಮಾತನಾಡದೆ ಕಳಿಸಿದ್ದಾರೆ. ಅಭ್ಯರ್ಥಿ ಶ್ರೀವತ್ಸ ಈಗ ಮೂರನೇ ಒಂದು ಲೀಸ್ಟ್ನಲ್ಲಿ ಶ್ರೀವತ್ಸ ಅವರ ಹೆಸರು ಘೋಷಣೆಯಾಗಿದೆ. ಅವರ ಜೊತೆಗೆ ಪ್ರತಾಪ್ ಸಿಂಹ ರಾಮದಾಸ್ ಅವರ ಮನೆಗೆ ಬರ್ತಾರೆ ಮಾತುಕತೆ ನಡೆಸೋಣ ಅಂತ. ಆದರೆ ಮಾತನಾಡದೆ ರಾಮದಾಸ್ ಅವರು ಬಂದಂಥ ನಾಯಕರನ್ನ ವಾಪಸ್ ಕಳಿಸಿದ್ದಾರೆ. ರಾಮದಾಸ್ ಅವ್ರಿಗೆ ಮೂರನೇ ಟಿಕೆಟ್ನಲ್ಲೂ ಕೂಡ ಹೆಸರು ಘೋಷಣೆಯಾಗಲ್ಲ, ಇದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇತ್ತು. ಈಗ ಅದೇ ನಡೆದಿರುವಂಥದ್ದು. ಎಲ್ಲೊಂದು ಕಡೆ ಈಶ್ವರಪ್ಪನವ್ರಿಗಾಗಿರ್ಬೋದು, ಸವದೀನವ್ರಿಗಾಗಿರ್ಬೋದು, ಅರವಿಂದ ಲಿಂಬಾವಳಿಯವ್ರಿಗಾಗಿರ್ಬೋದು, ಜಗದೀಶ್ ಶೆಟ್ಟರ್, ರಾಮದಾಸ್ ಇವರೆಲ್ಲರಿಗೂ ಕೋಕು ಕೊಡಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಕೊನೆಗೂ ಈಗ ರಾಮದಾಸ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಎಲ್ಲ ಒಂದು ಕಡೆ ರಾಮದಾಸ್ ಅವ್ರಿಗೆ ಈ ಬಾರಿ ಬಹುತೇಕ ಖಚಿತ ಕೋಕು ಕೊಡುವಂಥದ್ದು ಅನ್ನೋ ಸುದ್ದಿ ಪವರ್ ಟಿವಿಯ ಪ್ರಸಾರ ಮಾಡಿತ್ತು. ಈಗ ಅದೇ ಆಗಿದೆ. ಸೊ ಕೊನೆಗೂ ಈಗ ಕೈ ತಪ್ಪಿರುವಂಥದ್ದು, ಅಸಮಾಧಾನ ಭುಗಿಲೆದ್ದಿದೆ. ರಾಮದಾಸ್ ಅವರು ಪಕ್ಷ ತೊರೆಯೋ ನಿರ್ಧಾರ ಕೈಗೊಳ್ತಾರಾ ಅನ್ನೋ ಪ್ರಶ್ನೆ. ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಶ್ರೀ, ಪ್ರಮುಖವಾಗಿ ರಾಮದಾಸ್ ಮೈಸೂರಿನ ಕೆಆರ್ ಕ್ಷೇತ್ರದ ಹಿರಿಯ ಶಾಸಕ. ಸುಮಾರು ನಾಲ್ಕು ಬಾರಿ ಗೆಲುವನ್ನ ಸಾಧಿಸಿದ್ರು. ಆರು ಬಾರಿ ಸ್ಪರ್ಧೆಯನ್ನ ಕೂಡ ರಾಮದಾಸ್ ಅವರು ಮಾಡಿದ್ರು. ಮೋದಿ ಆಪ್ತ ವಲಯದಲ್ಲಿ ರಾಮದಾಸ್ ಅವರು ಗುರುತಿಸಿಕೊಂಡಿದ್ರು. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ರಾಮದಾಸ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ರಾಮದಾಸ್ ಅವರ ಬದಲಿಗೆ ಕೆಆರ್ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದಂತ, ಜೊತೆಗೆ ನಗರಾಧ್ಯಕ್ಷ ಆಗಿರುವಂತಹ ಶ್ರೀವತ್ಸ ಅವರಿಗೆ ಟಿಕೆಟ್ ಕೊಟ್ಟಿರೋದು ರಾಮದಾಸ್ ಅವರಿಗೆ ಬೇಸರವನ್ನ ತಂದಿರತಕ್ಕಂಥದ್ದು. ನಿನ್ನೆ ಅಭ್ಯರ್ಥಿ ಶ್ರೀವತ್ಸ ಮತ್ತೆ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿ ಮುಖಂಡರು ತಮಗೆ ಏನು ಆಶೀರ್ವಾದವನ್ನ ಮಾಡಬೇಕು, ನಮಗೆ ಸಹಾಯವನ್ನ ಮಾಡಬೇಕು ಈ ಬಾರಿ ಚುನಾವಣೆಯಲ್ಲಿ ಅಂತೇಳಿ ಕೇಳ್ಕೊಳ್ಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ರಾಮದಾಸ್ ಅವರು ಮನೆಯಲ್ಲಿ ಇದ್ರೂ ಕೂಡ ಅವರನ್ನ ಭೇಟಿ ಮಾಡದೆ ಹಿಂದಕ್ಕೆ ವಾಪಸ್ ಕಳಿಸಿದ್ದಾರೆ. ಈ ಬೆಳವಣಿಗೆಯನ್ನು ನೋಡೋದಾದ್ರೆ ರಾಮದಾಸ್ ಅವರು ತಟಸ್ಥವಾಗಿ ಉಳಿತಾರ ಚುನಾವಣೆಯಲ್ಲಿ ಕೆಲಸ ಮಾಡದೆ, ಅಥವಾ ಈ ರಾಮದಾಸ್ ಅವರ ನಡೆ ಬಿಜೆಪಿಗೆ ಸಾಕಷ್ಟು ಹೊಡೆತ ಬಿದ್ದಂತಾಗಿದೆ. ಯಾಕಂದ್ರೆ ಕೆಆರ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣರ ಮತದಾರರನ್ನ ಹೊಂದಿರತಕ್ಕಂಥ ಕ್ಷೇತ್ರ ಇದಾಗಿರ್ತಕ್ಕಂಥದ್ದು. ರಾಮದಾಸ್ ಅವರಿಗೆ ಟಿಕೆಟ್ ಅನ್ನ ಕೊಡ್ಲೇಬಾರದು ಅಂತೇಳಿ ಕೆಆರ್ ಕ್ಷೇತ್ರದ ಬ್ರಾಹ್ಮಣ ಮುಖಂಡರು ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ಬೋದು, ಜೊತೆಗೆ ಬಿಜೆಪಿಯ ಉನ್ನತ ಮಟ್ಟದಲ್ಲಿ ಇರತಕ್ಕಂಥ ನಾಯಕರುಗಳಿಗೆ ಪತ್ರವನ್ನು ಕೂಡ ಬರೆದಿದ್ರು. ಅದು ಈಗ ಸಕ್ಸಸ್ ಆಗಿದೆ ಅಂತೇಳಿ ಕಾಣುತ್ತೆ. ಪ್ರತಾಪ್ ಸಿಂಹ ಜೊತೆಗೆ ಶ್ರೀವತ್ಸ, ಅಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥ
ಶ್ರೀವತ್ಸ ಅವರು ಸಹಕಾರವನ್ನು ಕೋರಿ ಅವರ ಮನೆಗೆ ತೆರಳಿದಂತ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಇದ್ದರೂ ಕೂಡ ಅವರನ್ನ ವಾಪಸ್ ಕಳಿಸಿದ್ದಾರೆ ಹೀಗಾಗಿ ರಾಮದಾಸ್ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿದೆ ಇವತ್ತು ಮತ್ತೆ ನಾಳೆ ಎರಡು ದಿನಗಳ ಒಳಗಾಗಿ ನಾನು ನಿರ್ಧಾರವನ್ನ ಪ್ರಕಟಿಸುತ್ತೇನೆ ಅನ್ನೋದು ಕೂಡ ರಾಮದಾಸ್ ಅವರು ಮಾಹಿತಿಯನ್ನ ಕೊಟ್ಟಿರತಕ್ಕಂತದ್ದು ಲೀನಷ್ಟೇ ಓಕೆ ಥ್ಯಾಂಕ್ ಯು ತಮಿಳಾ ಡೀಟೇಲ್ಸ್ ಗೆ